ರಸಿಕರ ರಾಜ, ಗಾನಗಂಧರ್ವ, ವರನಟ, ನಟ ಸಾರ್ವಭೌಮ, ಅಣ್ಣವರು ಅಂತೆಲ್ಲ ಕರೆಸ್ಕೊಳ್ಳೋ ರಾಜ್ಕುಮಾರ್ ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಕರೆಯಲು ಶುರು ಮಾಡಿ ಇವತ್ತಿಗೆ 42 ವರ್ಷ ಆಯಿತು. ಹೌದು, ರಾಜ್ಕುಮಾರ್ ಅವರು ಇವತ್ತಿಗೆ ಸರಿಯಾಗಿ 42 ವರ್ಷದ ಹಿಂದೆ ಡಾಕ್ಟರ್ ರಾಜ್ಕುಮಾರ್ ಆದರು. ಮೈಸೂರು ವಿಶ್ವವಿದ್ಯಾಲಯ ಅವರಿಗೆ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸ್ತು. ಆ ಅಪರೂಪದ ಕ್ಷಣಗಳನ್ನ ಅದೆಷ್ಟು ಜನ ನೋಡಿದಾರೋ ಇಲ್ವೋ ಗೊತ್ತಿಲ್ಲ, ಆದರೆ ಆ ಕ್ಷಣದ ಕೆಲವು ಫೋಟೋಗಳು ನಮ್ಮ ಹತ್ರ ಇದೆ. ಫೆಬ್ರವರಿ 8, 1976 ಕನ್ನಡದ ಕಲಾಕಂಠೀರವ ರಾಜ್ಕುಮಾರ್ ಅವ್ರಿಗೆ ಮೈಸೂರಿನ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿತು. ವಿಶ್ವವಿದ್ಯಾಲಯದ ಆವರಣದಲ್ಲಿ ಅವರನ್ನು ನೋಡಬೇಕು ಅಂತ ತುಂಬ ಜನ ಸೇರಿದರು. ಆ ವೇಳೆಯಲ್ಲಿ ಅವರಿಗೆ ಪಾರ್ವತಮ್ಮ ರಾಜ್ಕುಮಾರ್ ಕೂಡ ಸಾಕ್ಷಿಯಾಗಿದ್ದರು. ಇನ್ನು ವೇದಿಕೆಯೊಂದರಲ್ಲಿ ಮಾತಾಡ್ತಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರು ತಮಗೆ ನೀಡಿರೋ ಡಾಕ್ಟರೇಟ್ ಬಗ್ಗೆ ಏನು ಹೇಳಿದ್ರಂತೆ ಗೊತ್ತಾ? ಏನು ನೋಡಿ ನನಗೆ ಡಾಕ್ಟರೇಟ್ ಕೊಡ್ತಿದ್ದೀರಾ? ನಾನು ವಿದ್ಯಾವಂತನಲ್ಲ, ಓದಿದವನಲ್ಲ. ನಾನೇನು MA ಆಗಲಿ PhD ಆಗಲಿ ಮಾಡಿದ್ದೀನ? ಬಾಲ್ಯದಲ್ಲಿ ನಾನು ನನ್ನ ಹಳ್ಳಿಯಲ್ಲಿ MA ಮೇಯಿಸ್ತಾ ಇದ್ದೆ. ಯಶಸ್ಸಿನ ಉತ್ತುಂಗಕ್ಕೇರಿದ್ರು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಯಾವತ್ತಿಗೂ ಗರ್ವ ಬರಲಿಲ್ಲ. ಇನ್ನು ಅದೇ ಹಾದಿಯಲ್ಲಿ 2014 ಬಳ್ಳಾರಿಯ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಕರುನಾಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರಿಗೆ ಇದೇ ಡಾಕ್ಟರೇಟನ್ನು ನೀಡಿ ಗೌರವಿಸಿದೆ. ಇನ್ನು 2015 May ಪಾರ್ವತಮ್ಮ ರಾಜ್ಕುಮಾರ್ ಅವರಿಗೆ ಕೂಡ ಬೆಂಗಳೂರು ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ನೀಡಿದೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಧ್ರುವ ಸರ್ಜಾ. ಫಿಲ್ಮಿ ಪೀಟ್ ನಮ್ಮ ಎಲ್ಲ ರಿವ್ಯೂಸೇ ಆಗಿರ್ಬೋದು, ನಿಮಗೆ ಅಪ್ಡೇಟ್ಸ್ ಏನೇ ಆಗಿದ್ರೂ ಫಿಲ್ಮಿ ಪೀಟಲ್ಲಿ ಇದೆ. ಸೊ ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜಯ ಆಂಜನೇಯ.